ತುಮಕೂರು ಜಿಲ್ಲೆಯಲ್ಲಿ ನಿರಂತರವಾದಂತಹ ಮಳೆಯ ಹಿನ್ನೆಲೆ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತಹ ಬಾಲಕಿಯರನ್ನು ರಕ್ಷಿಸಲಾಗಿದೆ. ತುಂಬಾಡಿ ಹೊಸಕೆರೆಯಲ್ಲಿ ಕೊಚ್ಚಕ್ಕೆ ಹೋಗ್ತಾ ಇದ್ರು ಇಬ್ಬರು ಅವರನ್ನು ರಕ್ಷಿಸಿದ್ದಾರೆ. ಸ್ಥಳೀಯರಿಂದ ಇಬ್ಬರು ಬಾಲಕಿಯರ ರಕ್ಷಣೆ. ಬಾಲಕಿಯರು ನೀರಿನಲ್ಲಿ ಆಟವಾಡೋದಕ್ಕಿಂತ ಇಳಿದಿದ್ದರು, ಕೊಚ್ಚಿಕೊಂಡು ಹೋಗ್ತಾ ಇದ್ರು. ಅವರನ್ನು ರಕ್ಷಿಸಿದ್ದಾರೆ ಸ್ಥಳೀಯರು. ತುಮಕೂರಿನ ತುಂಬಾಡಿ ಹೊಸಕೆರೆಯಲ್ಲಿ ಆದಂತಹ ಘಟನೆ ಇದು. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ, ಬಾಲಕಿಯರನ್ನ ರಕ್ಷಿಸ್ತಾ ಇರೋದನ್ನ. ಸ್ಥಳೀಯರೇ ಹಗ್ಗ ಬಿಟ್ಟು ಅವರನ್ನ ನಡಕ್ಕೆ ತಂದಿದ್ದಾರೆ. ನೀರಿನಲ್ಲಿ ಆಟ ಆಡೋಕ್ಕಿಂತ ಇಳಿದಿದ್ರು, ನೀರಿನ ರಭಸಕ್ಕೆ ಕೊಚ್ಚಿಕೊಂಡು ಹೋಗ್ತಾ ಇದ್ರು. ಹೋಗ್ಬಿಟ್ಟನದೇ ತಗ್ಗೈತಲಿ ಅಲ್ಲೇ ಮಾಲಕ್ಕನ ಇಳಿರಿ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ಮಾಂತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾಂತೇಶ್, ದೃಶ್ಯಗಳಲ್ಲಿ ನೋಡ್ತಾ ಇದ್ರು ಕೂಡ ಗಾಬರಿಯಾಗುತ್ತೆ. ಈ ಬಾಲಕಿಯರೇನು ನೀರಿಲ್ಲೇ ಆಟ ಆಡೋಕೆ ಇಳಿದಿದ್ದ, ಅಲ್ಲಿನ ಪರಿಸ್ಥಿತಿ ಏನು ಅಂತ? ಪ್ರತಿಮಾ, ಏನು ಕಳೆದ ಒಂದು ವಾರದಿಂದ ಸುರಿಯುತ್ತಿರುವಂತಹ ಒಂದು ನಿರಂತರ ಮಳೆಗೆ ತುಮಕೂರು ಜಿಲ್ಲೆಯಾದಂತಹ ಕೆರೆ ಕಟ್ಟೆಗಳೆಲ್ಲವೂ ಕೂಡ ತುಂಬಿ ಹರಿತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ತುಮಕೂರು ಜಿಲ್ಲೆಯ ಕೊರಟಗೆರೆ, ಮಧುಗಿರಿ, ಶಿರಾ, ಪಾವಗಡ, ಚಿಕ್ಕನಹಳ್ಳಿ ಏನೋ ಭಾಗದಲ್ಲಿ ಅತ್ಯುತ್ತಮವಾದಂತಹ ಮಳೆಯಾಗಿದೆ. ಸುಮಾರು 10-15 ವರ್ಷಗಳಿಂದಲೂ ಕೂಡ ಕೆರೆ ತುಂಬಿದರೆ, ಕೋಡಿ ಬೀಳಿದರೆ, ಖಾಲಿ ಇದ್ದಂತಹ ಕೆರೆಗಳು ಕೂಡ ಮಳೆಯಿಂದಾಗಿ ತುಂಬಿ ಹರಿತಾ ಇರೋದನ್ನ ನಾವು ನೋಡ್ಬೋದು. ಈ ಒಂದು ಖುಷಿ ವಿಚಾರದಲ್ಲಿ ಅಕ್ಕಪಕ್ಕದಲ್ಲಿದ್ದಂತಹ ಗ್ರಾಮಸ್ಥರು ಮತ್ತು ಜನರು ಕೂಡ ಸಹಜವಾಗಿಯೇ ಕೆರೆ ಕೋಡಿ ಬಿಡುವಂತದ್ದು ದೃಶ್ಯವನ್ನ, ನೀರು ಹರಿದು ಹೋಗುವಂತ ದೃಶ್ಯವನ್ನ ನೋಡಿ ಖುಷಿ ಪಡುವಂತದ್ದು ಒಂದು ನಾವು ಕಾಣ್ಬೋದು. ಅದೇ ರೀತಿ ಏನು ತುಂಬಾಡಿ ಕೆರೆ ಏನು ಹೊಸಕೆರೆ ಏನಿದೆ ಆ ಒಂದು ಕೆರೆ ಕಳೆದ 2-3 ದಿನಗಳಿಂದ ಕೋಡಿ ಬಿದ್ದು ಹರಿತಾ ಇರುವಂತ ಸಂದರ್ಭದಲ್ಲಿ ತುಂಬಾಡಿಯಲ್ಲಿದ್ದಂತ ಈ ಒಂದು ಬಾಲಕಿಯರು ಏನಿದ್ದಾರೆ ಕೆರೆ ಬಳಿ ಹೋಗಿರುವಂತದ್ದು, ಕೋಡಿ ಬಳಿ ಹೋಗಿ ಆ ನೀರಿನಲ್ಲಿ ನೋಡಿ ಸಮರ್ಪಟ್ಟು ಅದರಲ್ಲಿ ನೀರಲ್ಲಿ ಆಟ ಆಡುವಂತಹ ಸಂದರ್ಭದಲ್ಲಿ ನೀರಿನ ರಭಸ ಜಾಸ್ತಿಯಾಗಿ ಹುಡುಗಿಯರು ಕೊಚ್ಕೊಂಡು ಹೋಗುವಂತಹ ಒಂದು ಸಂದರ್ಭ ಆಯ್ತು. ಈ ಒಂದು ಸ್ಥಳದಲ್ಲಿ ಅಲ್ಲೇ ಇದ್ದಂತಹ ಸ್ಥಳೀಯರು, ಅವ್ರ ಹುಡುಗಿಯ ಜೊತೆ ಸಾಕಷ್ಟು ಜನರು ಊರಿನ ಗ್ರಾಮಸ್ಥರು ಸ್ಥಳೀಯರು ಎಲ್ಲರೂ ಕೂಡ ಅಲ್ಲೇ ಇದ್ರು. ಅವರೆಲ್ಲರೂ ಕೂಡ ಈ ಒಂದು ಪರಿಸ್ಥಿತಿ ನೋಡಿ ಏನೋ ಬಾಲಕಿಯರ ಪ್ರಾಣಕ್ಕೆ ಅಪಾಯ ಇದೆ ಅನ್ನೋದನ್ನ ತ್ವರಿತವಾಗಿ ಏನು ಗಮನಿಸಿ ಬಂದಂತ ಯುವಕರು ಮತ್ತೆ ಹಗ್ಗವನ್ನ ಬಳಸಿ ಅವರಿಬ್ಬರನ್ನ ರಕ್ಷಣೆಯನ್ನ ಮಾಡೋದ್ರ ಮುಖಾಂತರವಾಗಿ ಆಗುವಂತಹ ಅನಾಹುತವನ್ನ ತಡೆದಿರುವಂತದ್ದು. ಮಳೆ ಅತ್ಯುತ್ತಮವಾಗಿ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಜನರು ಸಹಜವಾಗಿ ಖುಷಿಗೆ ಒಳಗಾಗ್ತಾರೆ. ಆ ಒಂದು ದೃಶ್ಯಗಳನ್ನ ನೋಡೋದಕ್ಕೆ, ಕಣ್ತುಂಬಿಸ್ಕೊಳ್ಳೋದಕ್ಕೆ ಬರ್ತಾರೆ. ಬರುವಂತಹ ಸಂದರ್ಭದಲ್ಲಿ ಜಾಗೃತೆಯನ್ನು ವಹಿಸಬೇಕಾಗತ್ತೆ. ಈ ರೀತಿಯಾದ ಅನಾಹುತಗಳನ್ನ ತಡೆಗಟ್ಟಬೇಕ ಆಗದಂತೆ ನೋಡ್ಕೋಬೇಕಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಮಾತೇಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.